ನೀವು ಹೋಟೆಲ್ ಬಿಸ್ನೆಸ್ ಮಾಡ್ಬೇಕಾ? ನಾವಿವತ್ತೊಬ್ಬರನ್ನ ಪರಿಚಯಿಸ್ತೀವಿ. ಇವರು 20 ವರ್ಷ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಿದ್ದವರು, ಈಗ ತಾವೇ ಹೋಟೆಲ್ ಮಾಡ್ತಿದ್ದಾರೆ. ಸರ್, ಮುಂಚೆ ನಾನು ಹೋಟ್ಲ ಲೈನಲ್ಲಿ ಇದ್ದೆ ಸರ್. ನಾನು ಅಲ್ಲೇ ಒಂದು 10-20 ವರ್ಷದಿಂದ ಹೋಟ್ಲ ಲೈನಲ್ಲಿ ಇದ್ದೆ ಸರ್. ನಾನು ಸರ್ ಏನಿಲ್ಲ ಸರ್, ಹಿಂಗೆ ಒಂದ್ಸತಿ ಹಿಂಗೆ ಮೊಬೈಲಲ್ಲಿ ಹಿಂಗೆ ನೋಡ್ತಾ ಇದ್ದೆ, ಒಂದ್ಸತಿ ಹಿಂಗೆ ಡೌನ್ಲೋಡ್ ಮಾಡ್ಕೊಂಡಿದ್ದೆ. ನಾನು ಒಂದೊಂದೇ ಕೋರ್ಸ್ ನೋಡ್ಕೊಂತ ಬಂದೆ ಸರ್. ನಾನು ಕ್ಯಾಂಟೀನ್ ಸರ್, ಕ್ಯಾಂಟೀನ್ ಸರ್ವಿಸು ಅಂದ್ರೆ ಇವಾಗ ಯಾವ ತರ ಮಾಡಿತ್ತು, ಯಾವ ತರ ಸರ್ವಿಸ್ ಮಾಡ್ಬೇಕು ಆತರ. ಅದಾದ್ಮೇಲೆ ಮುದ್ರಾಲ್ ಒಂದ್ ನೋಡಿದೆ ಸರ್. ಸರ್, ಅದೇ ಇವಾಗ ನಾನು ತುಮಕೂರಿಗೆ ಶಿಫ್ಟ್ ಆಗ್ತೀನಿ ಸರ್ ಈ ತಿಂಗಳಿಂದ. ಈ ತಿಂಗಳೊಳಗಾಗಿ ಓಪನ್ ಮಾಡ್ತೀನಿ ಸರ್ ಅಲ್ಲಿ ಹೋಟ್ಲು. ಮಾಮೂಲಿ ವೆಜ್ ಮಾಡೋಣ ಅಂತಿದ್ದೀನಿ ಸರ್. ನಾನ್ ವೆಜ್ ಏನ್ಬೇಡ, ಖಾಲಿ ವೆಜ್ ಮಾಡೋಣ. ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚು ಇಷ್ಟು ಮಾಡೋಣ ಅಂತಿದ್ದೀನಿ ಸರ್. ನಾನು ಇನ್ನು ಸ್ಟಾರ್ಟಿಂಗ್ ಅಲ್ವರ. ನೀವು ಕೂಡ ಪುಟ್ಟರಾಜು ಅವರಂತೆ ಹೋಟೆಲ್ ಬಿಸ್ನೆಸ್ ಮಾಡಬೇಕಾ? ಫ್ರೀಡಂ ಆಪ್ನಲ್ಲಿ ವೆಜ್ ರೆಸ್ಟೋರೆಂಟ್ ಬಿಸ್ನೆಸ್ ಕೋರ್ಸ್ ನೋಡಿ.